ಅವನು ಗರ್ಭದಲ್ಲಿಯೇ ಎಲ್ಲವನ್ನೂ ಕಲಿತಿದ್ದ. ನಿನ್ನೊಳಗೆ 14 ಅದ್ಭುತ ಸಾಧ್ಯತೆಗಳನ್ನು ಹೊಂದಿದ್ದೀಯ. ಅವನು ತನ್ನ ಸೈನಿಕರಿಗೆ ಹೇಳಿದ, ಈ ಪಾತ್ರೆಯಿಂದ ಒಂದೇ ಒಂದು ಹನಿ ಬಿದ್ದರೂ ಅವನ ತಲೆ ಕಡಿಯಿರಿ ಅಂತ. ಒಂದಿನ, ಎರಡು ದಿನ, ಮೂರು ದಿನ, ನಾಲ್ಕು ದಿನವಾದರೂ ಅಲ್ಲೇ ನಿಂತಿದ್ದ. ಒಬ್ಬ ಋಷಿ ಇದ್ದ, ಬಹಳ ದೊಡ್ಡ ಜ್ಞಾನಿ. ಅವನ ಹೆಸರು ಶುಕ, ವೇದವ್ಯಾಸರ ಮಗ. ಏನೆಲ್ಲ ಕಲಿಯೋಕ್ಕೆ ಸಾಧ್ಯನೋ ಆ ಎಲ್ಲ ಶಾಸ್ತ್ರ ಜ್ಞಾನ ಪರಂಪರೆಗಳನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಕಲಿತ. He learned everything within the womb. ಎಲ್ಲವನ್ನೂ ಗರ್ಭದೊಳಗಿದ್ದಾಗಲೇ ಕಲಿತ. ಅವನು ಹುಟ್ಟಿದಾಗ ಒಬ್ಬ ಬಾಲ ಋಷಿಯಂತೆ ಬಂದ. ಅವನು ಬಾಲಬ್ರಹ್ಮಚಾರಿ, ಯಾರೂ ದೀಕ್ಷೆ ಕೊಟ್ಟಿರಲಿಲ್ಲ, ಆದರೂ ಹಾಗಿದ್ದ. ಒಂದಿನ ಅವನು ತಾನು ವೈಕುಂಠಕ್ಕೆ ಹೋಗಿ ವಿಷ್ಣುವನ್ನು ಕಾಣಬೇಕು ಅಂದುಕೊಂಡು ಹೊರಟ. ಅಲ್ಲಿ ಹೋದಾಗ ದ್ವಾರಪಾಲಕರು ಅವನನ್ನು ತಡೆದು ಏನಾಗಬೇಕು ಅಂದರು. ನಾನು ಶುಕ, ವೇದವ್ಯಾಸರ ಮಗ, ನಾನು ವಿಷ್ಣುವನ್ನು ನೋಡಬೇಕು ಅಂದ. ಅವರು ಅವನ ಕಡೆ ನೋಡಿ, ನೀನು ಜ್ಞಾನದಿಂದ ತುಂಬಿರೋ ಹಾಗೆ ಕಾಣ್ತಿದ್ದೀಯ, ನಿನ್ನ ದೇಹದಲ್ಲಿ ವೇದಗಳನ್ನು ಕಾಣಬಹುದು, ಉಪನಿಷತ್ತುಗಳನ್ನು ಕಾಣಬಹುದು, ಎಲ್ಲ ಶಾಸ್ತ್ರಗಳನ್ನು ಕಾಣಬಹುದು, ಆದರೆ ನಿನಗೆ ಗುರು ಇಲ್ಲ, ಹಾಗಾಗಿ ನೀನು ಒಳಗೆ ಹೋಗೋ ಹಾಗಿಲ್ಲ, ವಾಪಸ್ ಹೋಗು ಅಂದರು. ಶುಕನಿಗೆ ಗೊಂದಲ ಆಯಿತು, ಯಾಕೆಂದರೆ ಗುರು ಅಂದ್ರೇನು ಅಂತ ಅವನು ಯೋಚನೆ ಮಾಡಿರಲಿಲ್ಲ. ಒಬ್ಬ ವ್ಯಕ್ತಿ ಏನೆಲ್ಲ ತಿಳಿಯೋಕ್ಕೆ ಬಯಸ್ತಾನೋ ಅವೆಲ್ಲ ಹುಟ್ಟುವಾಗಲೇ ಅವನ ಹತ್ರ ಇತ್ತು. ಹಾಗಾಗಿ ತಂದೆ ಬಳಿ ಬಂದು ಹೇಳಿದ, ಅಪ್ಪ, ಅವರು ನನ್ನನ್ನು ವೈಕುಂಠದೊಳಗೆ ಹೋಗೋಕ್ಕೆ ಬಿಡಲಿಲ್ಲ, ನನಗೆ ಒಬ್ಬ ಗುರು ಬೇಕು ಅಂದರು. ಹಾಗಂದ್ರೇನು, ನನಗದು ಬೇಕು, ನನ್ನ ಜ್ಞಾನವಷ್ಟೇ ಸಾಕಾಗಲ್ಲ ಅಂತಿದ್ದಾರೆ ಅಂದ. ಆಗ ವೇದವ್ಯಾಸರು, ನಿನ್ನ ಗುರುವಾಗಬಲ್ಲ ಏಕೈಕ ವ್ಯಕ್ತಿ ಅಂದರೆ ಅದು ಮಹಾರಾಜ ಜನಕ ಅಂದರು. ಅದಕ್ಕೆ ಅವನು ಸರಿ, ಅಲ್ಲಿಗೆ ಹೋಗ್ತೀನಿ ಅಂದು ಹೊರಟ. ಅಲ್ಲಿ ಹೋಗಿ ಅರಮನೆಯ ಬಾಗಿಲಲ್ಲಿ ನಿಂತು ಅರಮನೆಯನ್ನು ನೋಡಿದ. ಭವ್ಯವಾದ, ಅತ್ಯಂತ ಸುಂದರವಾದ, ವೈಭವಯುತ ಅರಮನೆ. ನನ್ನ ಗುರು ಇರಬಹುದಾದ ಜಾಗ ಇದಾಗಿರೋಕ್ಕೆ ಸಾಧ್ಯ ಇಲ್ಲ ಅಂದ. ಸುಖ ಲೋಲುಪತೆಯಿಂದ ತುಂಬಿದೆ, ಮತ್ತಿದು ಆಧ್ಯಾತ್ಮಿಕ ವ್ಯಕ್ತಿಗೆ ಸರಿಯಾದ್ದಲ್ಲ ಅಂದು ವಾಪಸ್ಸು ಹೋದ. ತಂದೆಯ ಬಳಿ ಮತ್ತೆ ಕೇಳಿದ, ವ್ಯಾಸರು ಜನಕ ಮಾತ್ರ ನಿನಗೆ ಗುರು ಆಗಬಲ್ಲ ಅಂತ ಅಂದರು. ಅವನು ಮತ್ತೆ ಹೋದ. ರಾಜ ತನ್ನ ರಾಣಿಯೊಂದಿಗೆ ಉದ್ಯಾನದಲ್ಲಿ ವಿಹರಿಸುತ್ತಿದ್ದದ್ದನ್ನು ನೋಡಿದ. ಇವರು ಗುರು ಆಗೋಕ್ಕೆ ಸಾಧ್ಯ ಇಲ್ಲ ಅಂದು ವಾಪಸ್ ಹೋದ. ಈ ರೀತಿ ಹೋಗೋದು ಬರೋದು 12 ಸಲ ಆಯಿತು. 13ನೇ ಸಲ ವ್ಯಾಸರು ಹೇಳಿದರು, ನೋಡು, ನಿನ್ನೊಳಗೆ 14 ಅದ್ಭುತ ಸಾಧ್ಯತೆಗಳಿವೆ. 12ನ್ನ ಈ 12 ಪ್ರಯಾಣದಲ್ಲಿ ವ್ಯರ್ಥ ಮಾಡಿದ್ದೀಯ, ಎರಡು ಮಾತ್ರ ಇದೆ, ಇನ್ನು ನಿನಗೆ ಬಿಟ್ಟಿದ್ದು ಅಂತ. ಶುಕ ಮತ್ತೆ ಅರಮನೆ ಬಾಗಿಲಿಗೆ ಹೋದ. ಅವನಿಗೆ ಅರಮನೆಯ ಶ್ರೀಮಂತಿಕೆ ಇಷ್ಟ ಆಗಲಿಲ್ಲ. ಜನರೆಲ್ಲ ರೇಷ್ಮೆ ಬಟ್ಟೆ ಧರಿಸಿದ್ರು, ಅದೂ ಇಷ್ಟ ಆಗಲಿಲ್ಲ. ಇದು ಆಧ್ಯಾತ್ಮಿಕ ಸ್ಥಳ ಅಲ್ಲ ಅಂದ. ಆದರೆ ಅವನ ತಂದೆ ಉಳಿದ ಎರಡು ಸಾಧ್ಯತೆಗಳನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೋತೀಯ ಅಂತ ಎಚ್ಚರಿಕೆ ನೀಡಿದ್ರಿಂದ ಅವನು ಒಳಗೆ ಹೋಗಿ, ನಾನು ಮಹಾರಾಜರನ್ನ ನೋಡಬೇಕು ಅಂದ. ಮೊದಲು ಅವನು ಏನು ಅನ್ಕೊಂಡಿದ್ದ ಅಂದರೆ, ತಾನು ವೇದವ್ಯಾಸರ ಮಗ ಶುಕ ಬಂದಿದ್ದೀನಿ ಅಂದರೆ ರಾಜನೇ ಬಂದು ಸ್ವಾಗತಿಸ್ತಾನೆ ಅಂತ. ಆದರೆ ಯಾರೂ ಬರಲಿಲ್ಲ. ನಂತರ ಅವನು ರಾಜನನ್ನು ನೋಡಬೇಕು ಅಂತ ವಿನಂತಿಸಿಕೊಂಡ. ಆಗ ಜನಕ, ಎಲ್ಲಿ ನಿಂತಿದ್ದಾನೆ ಅಂತ ಕೇಳಿದ. ಅವ್ರು ಹೇಳಿದರು ಎಲ್ಲಿ ಅಂತ. ಸಾಮಾನ್ಯವಾಗಿ ಅರಮನೆಯಿಂದ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಎಸೆದಾಗ ಅದು ಹೋಗಿ ಒಂದು ಗುಂಡಿಗೆ ಬೀಳುತ್ತೆ. ಶುಕ ಅಲ್ಲಿ ನಿಂತಿದ್ದ. ಅವನಿಗೆ ಅಲ್ಲೇ ನಿಲ್ಲೋಕ್ಕೆ ಹೇಳಿ ಅಂದ ಜನಕ. ಅವನು ಅಲ್ಲೇ ನಿಂತ. ಸಂಜೆಯಾಗ್ತಿದ್ದ ಹಾಗೆ ಆ ದಿನದ ಕಸಗಳನ್ನು ಅಲ್ಲಿ ಎಸೆಯೋಕ್ಕೆ ಶುರು ಮಾಡಿದರು. ಅವನು ಅಲ್ಲೇ ನಿಂತ. ಒಂದಿನ, ಎರಡು ದಿನ, ಮೂರು ದಿನ, ನಾಲ್ಕು ದಿನಗಳಾಯಿತು. ಅವನ ಮೇಲೆ ಕಸಗಳ ರಾಶಿನೇ ಇತ್ತು, ಆದರೆ ಅವನು ಅಲ್ಲೇ ನಿಂತಿದ್ದ. ಜನಕ, ಏನಾಗ್ತಿದೆ ಅಂತ ಕೇಳಿದ.
ಸೈನಿಕರು ಅಲ್ಲೇ ನಿಂತಿದ್ದಾನೆ ಅಂದರು. ಅವನಿಗೆ ಸ್ನಾನ ಮಾಡೋಕ್ಕೆ ಹೇಳಿ, ನಂತರ ಹೊಸ ಬಟ್ಟೆ ಹಾಕಿಸಿ ನನ್ನ ಬಳಿ ಕರ್ಕೊಂಡು ಬನ್ನಿ ಅಂದ. ಅದೆಲ್ಲ ಆದ ನಂತರ ಅವನು ಜನಕನ ಎದುರು ಬಂದು ನಿಂತ. ಜನಕ, ಆಗ ನೀನು ಬಂದಿರೋ ಖುಷಿಯಲ್ಲಿ ಗೌರವ ಸೂಚಕವಾಗಿ ಉತ್ಸವ ಸಂಭ್ರಮಾಚರಣೆಗಳನ್ನು ಏರ್ಪಡಿಸಿದ್ದೀನಿ. ಇಲ್ಲೆಲ್ಲ ಹಲವಾರು ಸಂಗತಿಗಳಾಗ್ತಿವೆ, ನೀನು ಭಾಗವಹಿಸು. ಆದರೆ ಈ ಪಾತ್ರೆಯನ್ನು ಹಿಡ್ಕೊಂಡು ಹೋಗು ಅಂದ. ಪಾತ್ರೆ ತುಂಬ ಹಾಲಿತ್ತು, ತುಳುಕುವಷ್ಟು ಹಾಲು. ಈ ಪಾತ್ರೆಯನ್ನು ಕೈಲಿ ಹಿಡಿದು ಹೋಗಿ ನಿನಗಾಗಿ ಏರ್ಪಡಿಸಿರೋ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸಿ ಬಾ ಅಂತಂದ. ಶುಕ ಆ ಪಾತ್ರೆಯನ್ನು ಕೈಗೆ ತಗೊಂಡ. ಪೂರ್ತಿ ತುಂಬಿ ಹೋಗಿದೆ ಅಂದ. ಜನಕ ಸೈನಿಕರಿಗೆ ಹೇಳಿದ, ಒಂದೇ ಒಂದು ಹನಿ ಆ ಪಾತ್ರೆಯಿಂದ ಚೆಲ್ಲಿದರೂ ಅವನ ತಲೆ ಕಡೀರಿ ಅಂತ. ತಲೆ ಹೋಗುವ ವಿಷಯ ಇರುವಾಗ ಜಾಗ್ರತೆಯಿಂದ ನಡೀಬೇಕು, ತುಂಬ ಜೋಪಾನವಾಗಿ, ಒಂದು ಹನಿನೂ ಬೀಳದ ಹಾಗೆ. ಎಲ್ಲ ಉತ್ಸವಾಚರಣೆಯ ಸ್ಥಳಗಳಲ್ಲಿ ಓಡಾಡಿ ಬಂದ. ಉತ್ಸವಗಳನ್ನು ಸಂಭ್ರಮಿಸಿದ್ಯಾ? ಜನಕ ಕೇಳಿದ. ಇವನು ಏನು ಉತ್ಸವ, ಬರೀ ಹಾಲನ್ನು ನೋಡೋದೇ ಆಯಿತು ಅಂದ. ಜನಕ, ಆಗಂತಾನೆ ನಾನಿರೋದು ಹಾಗೆ ತಿಳ್ಕೊ. ನಿನಗೆ ಹಾಲು ಚೆಲ್ಲದೇ ಇರೋ ಹಾಗೆ ನೋಡೋಕ್ಕೆ ಎಷ್ಟು ಗಮನ ಕೊಡಬೇಕಾಯ್ತು. ನಾನು ದೈವಿಕತೆಯ ಸಂಪರ್ಕದಲ್ಲಿರೋಕ್ಕೆ ಇನ್ನೂ ಹೆಚ್ಚಿನ ಗಮನ ಇಟ್ಟಿರಬೇಕು. ಆದರೆ ನೋಡು, ನಾನು ಸುತ್ತ ಇರೋ ಎಲ್ಲದರೊಂದಿಗೆ ತೊಡಗಿಕೊಳ್ತೀನಿ. ನೀನೀಗ ಯಾವ ಹಂತದಲ್ಲಿದ್ದೀಯಾ ಅಂದರೆ, ಒಂದಕ್ಕೆ ಗಮನ ನೀಡಿದರೆ ಇನ್ನೊಂದಾಗಲ್ಲ, ನೀನಿನ್ನೂ ಕೆಲಸ ಮಾಡಬೇಕು ಅಂದು ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ. ಎಲ್ಲರೂ ಯಾರನ್ನ ಹೆಸರಾಂತ ಬಾಲ ಋಷಿ ಅಂತ ಪರಿಗಣಿಸ್ತಿದ್ರೋ, ಹುಟ್ಟಿನಿಂದಲೇ ಋಷಿಯಾಗಿದ್ನೋ, ಅವನಿಗೂ ಇದರ ಅಗತ್ಯ ಇತ್ತು. ಯಾಕೆಂದರೆ ಒಂದೇನೆಂದರೆ ಅಂಟಿಕೊಳ್ಳದೇ ಇರೋದು, ನಾವು ಯಾರಾಗಿದ್ದೀವೋ ಆ ಮೂಲದೊಂದಿಗೆ ಸಂಪರ್ಕ ಹೊಂದಿರೋದು, ಅದರ ಜೊತೆ ಜೊತೆಗೆ ಸಕ್ರಿಯವಾಗಿರೋಕ್ಕಾಗೋದು. ನನ್ನೆಲ್ಲ ಕಾರ್ಯಗಳು ಇದರ ಬಗ್ಗೆನೇ. ನನ್ನ ಕಾರ್ಯಗಳು ಒಂದು ಬೋಧನೆ ಅಲ್ಲ, ಫಿಲಾಸಫಿ ಅಲ್ಲ, ಸಿದ್ಧಾಂತ ಅಲ್ಲ, ಅದು ಯಾವುದೋ ಶಾಸ್ತ್ರ ಪುರಾಣದ್ದಲ್ಲ. ಇವು ಒಂದು ತಂತ್ರಜ್ಞಾನವಷ್ಟೇ, ನಿಮಗೆ ಸಾಧನಗಳನ್ನು ಕೊಡೋಕ್ಕೆ. ನೀವಿಲ್ಲಿ ಕೂತರೆ ನಿಮ್ಮ ದೇಹ ಇಲ್ಲಿದೆ, ನಿಮ್ಮ ಮನಸ್ಸು ಅಲ್ಲೆಲ್ಲೂ ಕೆಲಸ ಮಾಡ್ತಿದೆ. ನೀವು ಅನ್ನೋದು ಇವೆರಡರಿಂದ ಸ್ವಲ್ಪ ಅಂತರದಲ್ಲಿದೆ, ನೀವು ಮತ್ತು ನಿಮ್ಮ ದೇಹದ ನಡುವೆ. ಒಮ್ಮೆ ಅಂತರ ಬಂದರೆ ದೈಹಿಕ ನರಳಾಟ ಕೊನೆಯಾಗುತ್ತೆ. ನೀವು ಮತ್ತು ನಿಮ್ಮ ಮನಸ್ಸಿನ ನಡುವೆ ಒಮ್ಮೆ ಅಂತರ ಬಂದರೆ ಮಾನಸಿಕ ನರಳಾಟ ಕೊನೆಯಾಗುತ್ತೆ. ಎಲ್ಲವನ್ನೂ ಎಂಜಾಯ್ ಮಾಡಬಹುದು, ಎಲ್ಲದರಲ್ಲೂ ತೊಡಗಿಕೊಳ್ಳಬಹುದು, ಆದರೆ ಯಾವುದರಲ್ಲೂ ಸಿಕ್ಕಿಹಾಕಿಕೊಳ್ಳೋದಿಲ್ಲ.